ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಅಗ್ರಿ ಕ್ಲಬ್ನಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಡೈಮಂಡ್ ಕನ್ನಡ ಟಿವಿ ವಾಹಿನಿಯ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರಿನ ಮಿಸಸ್ ಮಾಡ್ಲಿ ಖ್ಯಾತಿಯ ಶ್ರೀಮತಿ ಖುಷಿ ಬೆನೂರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಎಂ ಗುರುಪ್ರಸಾದ್, ಅಪ್ಪಾಚಪ್ಪ ಡೈಮಂಡ್ ಟಿವಿ ವಾಹಿನಿ ಮುಖ್ಯಸ್ಥರಾದಂಥ ಯೋಗೇಶ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಂತರ ಮಾತನಾಡಿದ ಯೋಗೇಶ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಡೈಮಂಡ್ ಕನ್ನಡ ವಾಹಿನಿ ವತಿಯಿಂದ ಕಳೆದ 4ರಿಂದ 5ನೇ ವರ್ಷದತ್ತ ಕಾರ್ಯಕ್ರಮ ಆಚರಿಸಿಕೊಂಡು ಬರ್ತಿದ್ದೇವೆ. ಕಾರ್ಯಕ್ರಮವು ಮನರಂಜನಾ ಪೂರ್ವಕವಾಗಿ ಸಂಕ್ರಾಂತಿ ಹಬ್ಬದ ವಾತಾವರಣದಂತೆ ಸಂಭ್ರಮಿಸುತ್ತಿದ್ದೇವೆ. ಮಂಡ್ಯ ನಗರದ ವಿವಿಧ ಉದ್ಯಮಿಗಳು, ಸಮಾಜ ಚಿಂತಕರು, ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಬಂದು ಮನರಂಜನೆಯ ರಸದೌತಣವನ್ನು ಸವಿತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ, ದಂಪತಿಗಳಿಗೆ ಆದರ್ಶ ದಂಪತಿಗಳು ಕಾರ್ಯಕ್ರಮ ನೃತ್ಯ ಮನರಂಜನಾ ಕಾರ್ಯಕ್ರಮವನ್ನು ರಂಜಿಸುವ ಮುಖಾಂತರ ಡೈಮಂಡ್ ಕನ್ನಡ ಟಿವಿ ಮನೆ ಮಾತಾಗಿದೆ. ದೇಸಾಯರ ಮೀಡಿಯಾ ಸಮೂಹ ಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರಳವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಆಟೋಟ ಮಾಡುವುದರ ಮುಖಾಂತರ ಬಂದಿರುವಂತಹ ಎಲ್ಲರನ್ನ ರಂಜನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮುಖಂಡರಾದ ಶ್ರೀಮತಿ ಮೀನಾ ನಾಗೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮೀನಾ ನಾಗೇಶ್ ಅವರು ಕೂಡ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಗೇಮ್ಸ್ಗಳನ್ನು ಆಡಿಸಲಾಯಿತು, ದಂಪತಿಗಳನ್ನು ಮನರಂಜಿಸಲಾಯಿತು. ಎಸಿಬಿ ಕ್ವಿಂಟರ್ಸ್ ರಾದ ವಿಜಯ್ ಕುಮಾರ್ ಅವರು, ಲಕ್ಷ್ಮಿ ಗೋಲ್ಡ್ ಫ್ಯಾಷನ್ ಮಾಲೀಕರಾದ ನಾಗರಾಜ್, ಲಕ್ಷ್ಮೀ ಸಾಗರ್ ಸಾಮ್ಯನ ಮಾಲೀಕರಾದ ಸ್ವಾಮಿಯವರು, ಈ ಮಾಂಡವಿ ಮೋಟಾರ್ಸ್ ಮಾಲೀಕರಾದ ವಿನಯ್ ಕುಮಾರ್, ಮಂಡ್ಯ ಮಂಜು, ಏರ್ ಡ್ರೆಸ್ಸಸ್ ಮಾಲೀಕರಾದಂಥ ಮಂಜು, ಬೆಸ್ಟ್ ಸಲೂನ್ ಮಾಲೀಕರಾದ ಅಭೀರ್ ಅವರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಗ್ರಿ ಕ್ಲಬ್ ಮ್ಯಾನೇಜರ್ ಆದ ಶ್ರೀ ಕೃಷ್ಣಪ್ಪ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಚಿಂತಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಮನರಂಜನೆಯ ರಸದೌತಣವನ್ನ ಸವಿದ್ರು. ಈ ಬಾರಿ ಅರ್ಥಪೂರ್ಣ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಅವರು ತಿಳಿಸಿದ್ದಾರೆ. ಫಸ್ಟ್ ಅಂತ ಹೇಳಿದ್ರೆ ಸ್ವಾಗತ ಮತ್ತು ಸನ್ಮಾನ ಸಮಿತಿ. ಸನ್ಮಾನ ಅಂತ ಹೇಳಿದ್ರೆ ಮ್ಯಾಮ್, ಈ ಗಣರಾಜ್ಯೋತ್ಸವ ಬೇರೆ ಯಾವುದೇ ಸನ್ಮಾನಗಳಿಲ್ಲ, ಕನ್ನಡ ರಾಜ್ಯೋತ್ಸವದಲ್ಲಿ ಸಾಧಕರಿಲ್ಲ. ಬಟ್ ವಿಶೇಷವಾಗಿ ಯಾವ್ದಾದ್ರು ಮೆಡಲಿಸ್ಟ್ ಆಗಿದ್ದು ಆ ರೀತಿ ಪ್ರಕರಣಗಳಲ್ಲಿ ಆಗುತ್ತೆ ಮ್ಯಾಮ್. KSRTC ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಿದ್ದಾರೆ. ಈ ಬಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯವಿರುವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಅವರು ತಿಳಿಸಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಬಂಧ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಜನವರಿ 26ರಂದು ನಗರದ ಜಿಲ್ಲಾ ಕ್ರೀಡಾಂಗಣ ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಲಿದ್ದಾರೆ ಅಂತ ಮಾಹಿತಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ತಪ್ಪದೇ ಪಾಲಿಸಬೇಕು ಅಂತ, ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಜನಪ್ರತಿನಿಧಿಗಳನ್ನು ಗಣ್ಯರನ್ನು ಆಹ್ವಾನಿಸಬೇಕು ಅಂತ ಕರೆ ನೀಡಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಈ ಬಾರಿ ಶಾಲಾ ಮಕ್ಕಳಿಂದ ಯಾವುದೇ ಪಥಸಂಚಲನ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಿರುತ್ತೆ. ಪೊಲೀಸ್ ಗೃಹರಕ್ಷಕ ದಳದವರಿಂದ ಪಥಸಂಚಲನ ನಡೆಯಲಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದ ಯಶಸ್ಸಿಗೆ ವಿವಿಧ ಉಪಸಮಿತಿಗಳನ್ನು ರಚನೆ ಮಾಡಲಾಗಿದ್ದು, ಉಪಸಮಿತಿಗಳಿಗೆ ನಿಗದಿಪಡಿಸಿರುವಂತಹ ಜವಾಬ್ದಾರಿಯನ್ನು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಅಂತ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ವಿಆರ್ ಶೈಲಜಾ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಎನ್ಡಿ ಪ್ರಕಾಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್, ವಾರ್ತಾಧಿಕಾರಿ ಟಿಕೆ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿ ಸುಮಾರು ವಾಹನ ನಿರ್ವಾಹಕರು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದವರಿಗೆ ಬೆಳ್ಳಿ ಪದಕ ಮತ್ತು ಅವರಿಗೆ ನಗದು ಬಹುಮಾನ ಎಲ್ಲ ಕೊಟ್ಟಿದ್ದಾರೆ. ಇದು ಅವರ ಕಸ್ಟೋಡಿಯನ್ ಅಲ್ಲೇ ಇದೆ, ಆಫೀಸರ್ಸ್ ಕಸ್ಟೋಡಿಯನ್. ಅದನ್ನ ಮನೆ ಸಚಿವರ ಸಮಯದಲ್ಲಿ ಅಲ್ಲಿ ಅಷ್ಟು ಜನಕ್ಕೂ ಬರೀ ಮೆಡಲ್ ಕೂಡ ಅಂತ ಕರೀತಾರೆ. ಅಲ್ಲ, ಕೂರಿಸ್ಬಿಟ್ಟು ಒಂದೇ ಕಡೆ ಮಾಡ್ಬೇಡ. ನಾಟ್ ಆನ್ ದ ಸ್ಟೇಜ್, ವಿಲ್ ಮೇಕ್ ಅ ಸಪರೇಟ್ ಪೋಡಿಯಂ, ದೇ ವಿಲ್ ಬಿ ಸೀಟೆಡ್. ತಾವು ಮಿನಿಸ್ಟ್ರು ಹೋಗಿ ಅರ್ಥ ಮಾಡಿ ಮಂಡ್ಯ ತಾಲೂಕು ಕೂರಿಸಿ ಅವರೇ ಸ್ಟೇಜ್ ಮೇಲೆ ಕರೀತಾರೆ. ಮೆಡಲ್ ಕೊಡೋದಲ್ಲ, ತಾವು
ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕುರುಬಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಉದಯಕುಮಾರ್ ಅವರನ್ನ ಏಕಾಏಕಿ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಶಾಲಾ ಆವರಣದಲ್ಲಿ ಶಿಕ್ಷಕ ಉದಯ್ ಅವರನ್ನ ಮತ್ತೆ ನಮ್ಮ ಶಾಲೆಗೆ ವರ್ಗಾಯಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ನಂತರ ಗ್ರಾಮದ ಮುಖಂಡರುಗಳಾದ ಜೈರಾಮ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ನಮ್ಮ ಊರಿನ ಶಾಲೆ ಹಿಂದೆ ಮಕ್ಕಳ ದಾಖಲಾತಿ ಸಂಖ್ಯೆ ಇಲ್ಲದೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಕ್ಕಳಿಗೆ ಜ್ಞಾನ ಭಂಡಾರದಂತೆ ಸಂಸ್ಕೃತಿಯ ಬಗ್ಗೆ ಹಾಗೂ ಉತ್ತಮ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಖಾಸಗಿ ಶಾಲೆಗಳತ್ತ ಮುಖ ಮಾಡುವ ಪೋಷಕರನ್ನ ಮನವೊಲಿಸಿ ಸರ್ಕಾರಿ ಶಾಲೆಗೆ ದಾಖಲಿಸುವ ಮುಖಾಂತರ ಪ್ರಾಮಾಣಿಕ ಕರ್ತವ್ಯ ಜೊತೆಗೆ ನಮ್ಮ ಗ್ರಾಮದ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಶಿಕ್ಷಣ ನೀಡ್ತಾ ಇರುವ ಶಿಕ್ಷಕರನ್ನ ಏಕಾಏಕಿ ವರ್ಗಾವಣೆ ಮಾಡಿರುವುದನ್ನ ಖಂಡಿಸಿದರು. ಇನ್ನು ಈ ಸಂದರ್ಭ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸತೀಶ್, ಉಪಾಧ್ಯಕ್ಷ ರಮ್ಯ, ಯೋಗೇಶ್, ಸದಸ್ಯರುಗಳಾದ ಜಯೇಶ್ ಇತರರು ಹಾಜರಿದ್ದರು. ಏಳನೇ ತರಗತಿಗಳು ಉದಯ ಮಾಸ್ತಿದ್ರು, ನಮಗೆ ಅವರೇ ಬೇಕು. ಅವ್ರು ಚೆನ್ನಾಗಿ ಪಾಠ ಮಾಡ್ತಿದ್ರು, ಅವರೇ ನಾವು ಪಾಠ ಮಾಡಬೇಕು. ಈಗ ಬೇರೆ ಮಾಸ್ಟರ್ ಬಂದರೆ ನಮ್ಗೆ ಅರ್ಥ ಆಯ್ತಿಲ್ಲ. ಈಗ ಅವ್ರನ್ನೇ ದಯವಿಟ್ಟು ಬರೋ ಮಾಡಿಕೊಡಿ. ಬುಗ್ಗೇರಿ ಹೋಬಳಿ, ಮಂಡ್ಯ ಡಿಸ್ಟಿಕ್ಕು, ಕುರುಬಳ್ಳಿ ಗ್ರಾಮ. ಈ ಶಾಲೆಯಲ್ಲಿ ಓಂ ಪ್ರಥಮವಾಗಿ 22-23 ಮಕ್ಕಳಿದ್ದು, ಆದರೆ ಈ ಶಿಕ್ಷಕರು ಬಂದು ಉದಯಕುಮಾರು ಖಾಸಗಿ ಶಾಲೆಗೆ ಹೋಗ್ತಿದ್ದಂಥ ಮಕ್ಕಳನ್ನ ಮನ ಒಲಿಸಿ ನಮ್ಮ ಮಕ್ಕಳು ಸುದ ಅಲ್ಲೇ ಇದ್ದೋ ಅಂತ ಕಾರ್ಯಕ್ರಮ ಸೇರಿಸ್ಕೊಂಡ್ರು. ಸೇರಿಸಿದ್ರು, ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಿತ್ತು. ಆಮೇಲೆ ಆಚೆಗ್ ಮುನ್ನ ನಮ್ಮ ತಂಗಿ ಮಕ್ಕಳು ಇವರೆಲ್ಲ ಇದ್ದಂಥ ಕಾಲದಲ್ಲಿ ಒಂದೊತ್ತು ಊಟ ತಿಂಗಳಲ್ಲಿ 2-3 ದಿನ ಮಕ್ಕಳಿಗೆ ಊಟವೇ ಇಲ್ಲ. ಗ್ಯಾಸ್ ಪ್ರಾಬ್ಲಮ್ಮು, ಅಕ್ಕಿ ಪ್ರಾಬ್ಲಮ್ಮು, ಹಂಗೆ ಹಿಂಗೆ ಅಂತ ಏನೋ ಪ್ರಾಬ್ಲಮ್ ಅವ್ರು ಹೇಳ್ಕೊಂಡು ಕಾಲ ಚೆಲ್ತಿದ್ರು. ಈ ಅಪ್ಪ ಬಂದಮೇಲೆ ಮಕ್ಕಳಿಗೆ ಯಾವ ತೊಂದರೆನೂ ಆಗಿಲ್ಲ. ಒಂದಿನೂ ಹುಡುಗರು ಹಸ್ಕೊಂಡೇ ಮನೆಗೆ ಬಂದಿಲ್ಲ, ಮನೇಲಿ ಊಟ ಕೇಳಿಲ್ಲ. ಅವರು ಬೇರೆ ಸ್ಕೂಲಿಂದ ಸಾಲ ಅಕ್ಕಿ ಇಸ್ಕೊಬಂದು ಇಲ್ಲಿ ಇದು ಮಾಡ್ರೆ, ಇಲ್ಲಿ ಬಂದಾಗ ಅಕ್ಕಿ ನಾಲ್ಕು ಕೊಟ್ಟಾರೆ. ಆ ಮಕ್ಕಳಿಗೆ ಪಾಠನೂ ಕರೆಕ್ಟಾಗಿ ಕೊಡ್ತಾಯಿದ್ರು. ಯಾವ ಉದ್ದೇಶದಿಂದ ನಾವು ಇವರು ಟ್ರಾನ್ಸ್ಫರ್ ಅವರು ಅಂತ ಅವರು ಗುಟ್ನಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ನಾವು ಬೇಕು ಅಂತ DDPI ಸಾಹೇಬ್ ಹತ್ರ ಹೋದೋ. DDPI ಸಾಹೇಬ್ರು ಏನಂದ್ರು, ಆಯ್ತಪ್ಪ ಮಾಡಿಸ್ಕೊಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟರು. ಅವ್ರ ಕಾಲಿಗೆ ಬಿದ್ದ ನಾವು ಹೋಗಿ, ನಾನು ನಮ್ಮ ಅಧ್ಯಕ್ಷರು ಹೋಗಿ ಅವ್ರ ಕಾಲಿಗೆ ಬಿದ್ದು ಅವ್ರಿಗೆ ಕಾಲಿಗೆ ಬಿದ್ದು ಭರವಸೆ ಕೊಟ್ಟರು ಮಾಡ್ಕೊಡ್ತೀವಿ ಅಂತ. ಅವರೇ ಉದಯಕುಮಾರ್ ಹತ್ರ ಏನು ಇದು ಬರ್ಸ್ಕೋಬೇಕು ಅಂತ ಹೇಳಿ ಅವ್ರ ಅರ್ಜಿನೂ ಬರ್ಸ್ಕೊಂಡ್ರು. BO ಆಫೀಸ್ಗೆ ಹೋದ, BO ಆಫೀಸ್ನಲ್ಲೂ ಭರವಸೆ ಕೊಟ್ಟರು. ಆ ಥರ ಭರವಸೆ ಕೊಟ್ಟು ನಮ್ಗೆ ನಾ ಕೊನೆ ಪಕ್ಷ ನಾವೇನು ಕೇಳ್ಕೊಂಡದ ಉದ್ದೇಶ ಏನು, ಮಾರ್ಚ್ ತಿಂಗಳ ಗಂಟ್ಲಾದ್ರೂ ಡೆಪ್ಯೂಟೇಷನ್ ಮಾಡಿಕೊಡಿ ಅಂತ ನಾವು ಮಾಡ್ಕೊಡ್ತೀವಿ ಅಂತ ಅರ್ಜಿ ಸೀಲು ಸರಿಯಾಗಿ ಹಾಕ್ಕೊಟ್ಟವ್ರೆ. ಆದ್ರೂ ಅವ್ರು ಬರ್ತಾ ಇಲ್ಲ. ಆಯಿತಾ, ಇವಾಗ ನಮ್ಮ ಮಕ್ಕಳು ಕೊರೋನದಲ್ಲಿ ನೊಂದಿ ಬೆಂದು ಹೋಗಿದ್ದಾವೆ. ಇರೋದಿನ್ನೊಂದು 2-3 ತಿಂಗಳು ಇನ್ನು ಬೇಸಿಗೆ ರಜೆ ಬರುತ್ತೆ, ಅಲ್ಲಿ ಗಂಟ್ಲಾದ್ರೆ ಇವ್ರು ಬೇಕೇ ಬೇಕು. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಒಂದು ಕುಟುಂಬದಲ್ಲಿ ಹೆಣ್ಣು ವಿದ್ಯೆ ಕಲಿತರೆ ಇಡೀ ಕುಟುಂಬಕ್ಕೆ ಸಮಾಜದಲ್ಲಿ ಗೌರವ ದೊರೆಯುತ್ತೆ ಅಂತ ಮಾಜಿ ಜನಪ್ರಿಯ ಶಾಸಕರಾದ KB ಚಂದ್ರಶೇಖರ್ ಅವರು ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿ ಹಳೆಹತ್ತಿಗುಪ್ಪೆ ಗ್ರಾಮದಲ್ಲಿ ಪ್ರಥಮ ದರ್ಜೆ ಸರ್ಕಾರಿ ಮಹಿಳಾ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಆಶ್ರಯದಲ್ಲಿ ಅಮೃತ ಮಹೋತ್ಸವ 75 ಹಾಗೂ ಅಮೃತ ಸಮುದಾಯದ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಇನ್ನೊಬ್ರು ನಮ್ಮನ್ನ ನಮ್ಮ ಸಾವನ್ನ ದುಃಖಿಸಬೇಕು, ಸಂಭ್ರಮಿಸಬಾರ್ದು. ಆ ರೀತಿ ಬದುಕನ್ನು ನಾವು ಸಾಧಿಸಿ ತೋರಿಸಬೇಕು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿರುವ ಮಹಿಳಾ ಡಿಗ್ರಿ ಕಾಲೇಜಿನಲ್ಲಿ ಸುಮಾರು 700ಕ್ಕಿಂತಲೂ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡ್ತಾ ಇರುವುದು ಹೆಮ್ಮೆಯ ವಿಚಾರ. ಪುರುಷರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಸಹ ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಬೇಕು. ಪ್ರತಿಯೊಂದು ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ನೀವು ಇಟ್ಕೊಂಡಿರುವಂತಹ ಗುರಿಯನ್ನ ಸಾಧಿಸಬೇಕು ಅಂತ ತಿಳಿಸಿದ್ರು. ಕೊನೆ ನೀವು ಮದುವೆ ಮಾಡಿದ ಕಾಲದಲ್ಲೂ ಸಮಾಜದಲ್ಲಿ ಅವ್ರಿಗೆ ಗಂಡನ ಮನೆಯಲ್ಲಿ ತಾಳ್ಮೆಯಿಂದ ಬದುಕಕ್ಕೆ ಪದ್ಧತಿ ಕಲಿತಾರೆ, ಅದನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ. ಮತ್ತೆ ಈ NSKS ಕ್ಯಾಂಪ್ ಬಗ್ಗೆ ನೀವೆಲ್ಲ ಏನು ತಿಳಿದಿದ್ದೀರಿ, ನಿಮ್ಮ ಅಕ್ಕ ತಂಗಿ ಏನು ನಿಂತಿ, ನಿಮ್ಮ ಕೊಲೀಗ್ಸ್ ಅವರೇನು ಕಾಲೇಜಲ್ಲಿ ಅವ್ರಿಗಳಿಗೂ ತಿಳಿಸಿ. ನೀವು ಬಂದಿರೋ 45 ಜನ ನಿಮ್ಮ ಸ್ಟಾಫ್ ಹತ್ರ 300 ಇರಬೇಕು ಅನ್ನಿಸ್ತಿತ್ತು. 700 ಜನ ಇದಾರೆ ಹೆಣ್ಮಕ್ಳು ಕಲಿಸಲು, 700 ಇನ್ನು ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್, ವ್ಯವಸ್ಥಾಪಕರಾದ ಬಳ್ಳೇಕೆರೆ ಮಂಜುನಾಥ್, ಉಪನ್ಯಾಸಕರಾದ ರಾಜಣ್ಣ, ನಾಗೇಶ್, ಶಶಿಕುಮಾರ್ ಸೇರಿದಂತೆ ಗ್ರಾಮಸ್ಥರು ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಇನ್ನು ಹೆಣ್ಮಕ್ಳು ಓದಬೇಕು, ಓದಬಾರ್ದು ಅಂತಲ್ಲ. ಒಂದು ಹೆಣ್ಮಗಳು ಓದಿದ್ರೆ
ಇಡೀ ಮನೆಯಲ್ಲಿ ಇರತಕ್ಕಂತ ಎಲ್ಲರೂ ವಿದ್ಯಾವಂತರಾಗ್ತಾರೆ. ಸಾರ್ವಜನಿಕ ಓಡಾಟಕ್ಕೆ ಜಾಗ ಬಿಟ್ಟುಕೊಟ್ಟಿರುವ ಭೂ ಮಾಲೀಕರಿಗೆ ಪರ್ಯಾಯ ಜಾಗ ಮಂಜೂರು ಮಾಡುವಂತೆ ಪುರಸಭಾ ಅಧಿಕಾರಿಗಳಿಗೆ ಸಂಘರ್ಷ ಸಮಿತಿ ಆಗ್ರಹಪಡಿಸಿದೆ. ಪಟ್ಟಣದ ಕಬಿನಿ ಅತಿಥಿಗೃಹದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಸಸಂ ಜಿಲ್ಲಾ ಸಂಚಾಲಕರಾದ ಡಾ ಆಲಗೋಡು ಚಂದ್ರಶೇಖರ್ ಪಟ್ಟಣದ ದಾಸನಾಯಕ ಬೀದಿಯ ಖಾತೆ ನಂಬರ್ 737 60x60 ಜಾಗದ ಪೈಕಿ 28x60 ಜಾಗವನ್ನು ಸರ್ವಮ್ಮ ಸರ್ವಮಂಗಳಮ್ಮ ಎಂಬುವವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಜನ ಓಡಾಡಲು ಬಿಟ್ಟುಕೊಟ್ಟಿರುತ್ತಾರೆ. ಅಲ್ಲದೆ ಈ ಬಗ್ಗೆ ಪರ್ಯಾಯ ಜಾಗ ನೀಡುವ ಬಗ್ಗೆ 14 ನವೆಂಬರ್ 2015 ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಿದ್ರು. ಇದುವರೆಗೂ ಹಕ್ಕುದಾರರಿಗೆ ಪರ್ಯಾಯ ಜಾಗವನ್ನು ನಿಗದಿ ಮಾಡದ ಪುರಸಭಾಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿದ್ರು. ಯಾವುದೇ ಒಬ್ಬ ಮುಖ್ಯ ಅಧಿಕಾರಿನೂ ಬಂದು ನೋಡ್ಲಿಲ್ಲ, ಮತ್ತೆ ಅದು ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಿತ್ತು. ಉದಾಹರಣೆಗಳು ಕೂಡ ಕಂಡುಬಂದಿದೆ ಅದು ವಾಸ್ತವಾಂಶವಾಗಿ. ಮತ್ತೆ ಅಲ್ಲಿ ಮಲ್ಲಣ್ಣನವರು ಕೊಟ್ಟಿದ್ದಾರೆ, ಹಾಗೆ ನಮ್ಮ ಹೋಟೆಲ್ ಅಶೋಕನವ್ರಿಗೂ ಕೂಡ ಪರ್ಯಾಯ ನಿವೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ಇಂಥವ್ರು ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಒಂದ್ ಸೈಡ್ ಅಲ್ಲಿ ಇವರು ಲಂಚ ಬೆಳಿತನಕ ಸಾಕ್ಷಿದಂತದ್ದು. ಇನ್ನು ಸಭೆಯಲ್ಲಿ ಹಾಜರಿದ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಪೌರರಾದ ಶೈಲೇಂದ್ರ ಭೀಮರಾವ್ ಮಾತನಾಡಿದ್ರು. ಇನ್ನು ಈ ಸಭೆಯಲ್ಲಿ ತಾಲೂಕು ಸಂಚಾಲಕ ಕೆಂಪಯ್ಯನ ಹುಂಡಿ ರಾಜು, ಮರಿಸ್ವಾಮಿ, ರಾಜಪ್ಪ, ಪ್ರಭಾಕರ್, ಟೌನ್ ಸಂಚಾಲಕ ಗಿರೀಶ್ ಹಾಜರಿದ್ರು. ಒಂದು ಸುತ್ತನ್ನ ಸರ್ಕಾರದವರು ಹೊಸಪಡಿಸಿಕೊಂಡು ಅದು ಸಾರ್ವಜನಿಕರ ಅನುಕೂಲಕ್ಕಾಗಿ, ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅವರು ಪಕ್ಕಂಡ ಮೇಲೆ ಇಷ್ಟು ವರ್ಷಗಳಾದರೂ ಸಹ ಸರ್ವಮಂಗಳವರಿಗೆ ಬೇರೆ ಪರ್ಯಾಯವಾಗಿ ಯಾಕೆ ಇನ್ನೂ ಅವ್ರಿಗೆ ನಿವೇಶನ ಮಂಜೂರು ಮಾಡಲಿಲ್ಲ ಅಂತ ನಾನು ಇವಾಗ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ನಾನು ಪ್ರಶ್ನೆ ಮಾಡ್ತೀನಿ. ನಾಗಮಂಗಲ ಎಪಿಎಂಸಿ ಪ್ರಾಂಗಣದಲ್ಲಿ ಸರ್ಕಾರ ಮಾಡ್ತಾ ಇರುವ ಬೆಂಬಲ ಬೆಲೆ, ರಾಗಿ ಖರೀದಿಯಲ್ಲಿ ಮಧ್ಯಮ ಮತ್ತು ದೊಡ್ಡ ರೈತರಿಗೆ ಅನ್ಯಾಯವಾಗ್ತಿದೆ ಅಂತ ಆರೋಪಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಪಿಎಂಸಿ ಮಾರುಕಟ್ಟೆ ಕಚೇರಿಗೆ ಧಾವಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಶೇಖರ್ ಮತ್ತಿತರರು ಕೇವಲ ಸಣ್ಣ ರೈತರಿಂದ ರಾಗಿ ಖರೀದಿ ಮಾಡ್ತಿದ್ದು ದೊಡ್ಡ ರೈತರು ಏನಾಗಬೇಕು ಅಂತ ಪ್ರಶ್ನಿಸಿದರು. ಇನ್ನು ರೈತರಿಂದ ಮನವಿ ಸ್ವೀಕರಿಸಿದ ಎಪಿಎಂಸಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ನಾಗೇಶ್, ರೈತರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ತಹಸೀಲ್ದಾರ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ ಅಂತ ಭರವಸೆಯನ್ನ ನೀಡಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ರೈತರು 40 ಕ್ವಿಂಟಲ್ 50 ಕ್ವಿಂಟಲ್ ಬೆಳೆದಂತ ರಾಗಿನ ಏನ್ ಮಾಡ್ತಾರೆ, ದೊಡ್ಡ ಮತ್ತು ಮಧ್ಯಮ ರೈತರುಗಳು ಬೆಳೆದಿರೋರ್ನ ದಲ್ಲಾಳಿಗಳಿಗೆ ಮಾರಾಟ ಮಾಡೋಕ್ಕೆ ರೈತರುಗಳೇ ತೊಂದರೆಗೆ ಒಳಪಡ್ತಾರೆ. ಅದರಿಂದ ಮಧ್ಯಮ ಮತ್ತು ದೊಡ್ಡ ರೈತರ ಹತ್ರ ರಾಗಿ ಖರೀದಿ ಮಾಡಿ ಅಂತ ಈ ಮೂಲಕ ನಾವು ಒತ್ತಾಯಿಸುತ್ತಿದ್ದೇವೆ. ಕೋವಿಡ್ ನಿಯಮ ಕಾಳಿಗೆ ತೂರಿ ಕಿಷ್ಕಿಂದೆ ಕೊಠಡಿಯಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆಗಳ ಸಭೆ ನಡೆಸಿದ ನಾಗಮಂಗಲ ತಾಲೂಕು ಆಡಳಿತ ವಿರುದ್ಧ ದಲಿತ ಸಂಘಟನೆಯ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಕಾಪಿ ಕೊಡಿ ಸಾಕು, ನೀವು ಈ 2019 ಕಳಿಸಿದ್ರಲ್ಲ ಆ ಲೆಟ್ರು ಬರೋವರೆಗೂ ಬೇಕಾದ್ರೆ ಕಾಯ್ತೀವಿ. ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಸಭೆಗೆ ಕಳೆದ ಬಾರಿ ಅಧಿಕಾರಿಗಳು ಗೈರು ಹಾಜರಿಯಿಂದ ರದ್ದುಗೊಂಡಿದ್ದು, ಈ ಬಾರಿ ಅಪಾರ ಸಂಖ್ಯೆಯಲ್ಲಿ ತಾಲೂಕಿನ ವ್ಯಾಪ್ತಿಯ ಮುಖಂಡರು ಆಗಮಿಸಿದ್ದು, ಕೊಠಡಿಯಲ್ಲಿ ಅಧಿಕಾರಿಗಳು ಹಾಗೂ ಮುಖಂಡರು ನಿಲ್ಲಲು ಕೂರರು, ಸ್ಥಳವಿಲ್ಲದೆ ತಿನ್ನುಕಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನು ಸಭೆಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಾಂತಮ್ಮ, ಕೃಷಿ ಅಧಿಕಾರಿ ಜಯರಾಮು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಚಂದ್ರಮೌಳಿ, ಸಿಪಿಐ ಸುಧಾಕರ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಈಗ ನಾವು ಇಲ್ಲಿ ದುಡ್ಡು ಕೊಡಕ್ಕಾಗ್ತಾ ಇಲ್ಲ, ನೀವು ಪುರಸಭೆಯಿಂದ ಒಂದಿದ್ರು ಕೂಡ ಯಾರು ಬಂದಿಲ್ಲ. ಈ ಮುಂದೆ ಆಗ್ತಕ್ಕಂಥ ಸರ್ವೆಸ್ ಕಡಿಮೆ ಇದ್ದಾರೆ. ಕೋವಿಡ್ ಲಾಕ್ಡೌನ್ ಇದ್ದಾಗ ಸರ್ವೆ ಆಗಿದೆ, ಶುರು ಮಾಡಿದ್ವಿ, 44 ಮುಗಿದಿದೆ, ಲಾಸ್ಟ್ ಪಟ್ಟಿ ಕೊಟ್ಟಿದೆ, ಸ್ಕೆಚ್ ಕೇಳಿದ್ರು 44 ಸ್ಕೆಚ್ ಕೊಟ್ಟು ಪಟ್ಟಿ ಇದೆ ಸರ್. ಅದೇ ಹೇಳಿದೊಂದು ನೀವೇ ಸ್ಮಾರ್ಟ್ ಬಂದಿರಲ್ಲ, ಏನೇನು 44 ಎಷ್ಟು ಹೇಳ್ಬಿಡ್ತು ಸರ್ ಒಟ್ಟಿಗೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಇರುವಂತಹ ಮೇಕೆದಾಟು ಪಾದಯಾತ್ರೆಯ 5ನೇ ದಿನವಾದ ಇಂದು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ತೆರಳಲು ಸಿದ್ಧತೆ ನಡೆಸಿದ್ದು, ಅದರಂತೆ ಮಳವಳ್ಳಿಯಿಂದಲೂ 2000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಗೆ ಹೊರಟಿದ್ದರಾದರೂ ಇದಕ್ಕೆ ಪೊಲೀಸರು ಎಲ್ಲ ದಿಕ್ಕುಗಳಿಂದಲೂ ತಡೆಯೊಡ್ಡಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಅವರು ಮಳವಳ್ಳಿ ತಾಲೂಕಿನಿಂದ 2000ಕ್ಕೂ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಪಾದಯಾತ್ರೆಗೆ ತೆರಳುತ್ತಿದ್ದು, ಇದಕ್ಕಾಗಿ 40 ಬಸ್ಸುಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭ ಮುಖಂಡರಾದ ಪ್ರದೀಪ್
ಪ್ರಕಾಶ್ ಪ್ರಭುಸ್ವಾಮಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರಾಮನಗರ ತರ್ಪೆ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ವಿಷಯವನ್ನು ಮುಟ್ಟಿಸುವ ತನಕ ನಾವು ಹಿಂದೆ ಸರಿಯಲ್ಲ ಅಂತ ನಾವು ಹೇಳುತ್ತಾ ನಮ್ಮ ಯಾತ್ರೆಯನ್ನ ಮುಂದುವರಿಸ್ತಾ ಇದೀವಿ. ಈಗ ಏನೋ ಒಂದು ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡಿದ ಪಾದಯಾತ್ರೆ ಹೊರಟಿರುವ ಕೇಂದ್ರ ಸರ್ಕಾರ ಕಂಡಿರಿಸುತ್ತೆ. ಆ ಪಾದಯಾತ್ರೆಗೆ ನಾವು ಪಂಚಾಯತಿಯಿಂದ ಒಂದು 40 ಜನ ಒಂದು ಬಸ್ಸಲ್ಲಿ ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಹೋಗ್ತಿದ್ವು. ಸ್ಥಳೀಯವಾಗಿಲ್ಲಕ್ಕೆ ಒಂದು ಕಾಗೇಪುರ ಗೇಟ್ನಲ್ಲಿ ನಮ್ಮನ್ನು ಒಂದು ಪೊಲೀಸರು ನಮ್ಮ ತಡೆದಿದ್ದಾರೆ. ನಾವು ಸಾಮಾಜಿಕ ಅಂತರ ಕಾಪಾಡ್ಕೊಂಡು ನಾವು ಕೋವಿಡ್ ನೀವು ಪಾಲಿಸ್ತೀವಿ ಅಂದರೂ ಕೂಡ ನಮ್ಮ ಒಂದು ಪ್ರೊಟೆಕ್ಟ್ ಏನೋ ಒಂದು ಈ ಒಂದು ಮೇಕೆದಾಟು ಒಂದು ಅಣೆಕಟ್ಟು ಯೋಜನೆಗೆ ಏನೋ ಬೇಡಿಕೆ ಇಡೀ ಪಾದಯಾತ್ರೆ ಮಾಡ್ತಿದ್ವು, ಅದನ್ನು ತಡೆದಿದ್ದಾರೆ.